ನಾಡಿನ ಖ್ಯಾತ ಸಾಹಿತಿ ಡಿವಿಜಿ ಹುಟ್ಟಿ ಬೆಳೆದ ಮನೆಯಿಕ ಹೈಟೆಕ್ ಸ್ಪರ್ಶ ಪಡೆದು ಶಾಲೆಯಾಗಿ ರೂಪುಗೊಂಡು ಇಂದು ಲೋಕಾರ್ಪಣೆಯಾಗಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಉದ್ಘಾಟನೆ ಮಾಡಲಾಗಿದೆ. ನಟ ರಮೇಶ್ ಅರವಿಂದ್ ಶಾಲೆಯನ್ನ ಲೋಕಾರ್ಪಣೆ ಮಾಡಿದರು. ಈ ಶಾಲೆಯ ಅಭಿವೃದ್ಧಿಗೆ ಅಮೆರಿಕ ಸಿಂಗಾಪುರದ ಅನಿವಾಸಿ ಭಾರತೀಯರು ನೆರವು ಸಿಕ್ಕಿದೆ. ಚಿಂತಾಮಣಿಯ ಶೋಭಾ ಅವರು 1.25 ಕೋಟಿ ದೇಣಿಗೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಳಬಾಗಿಲು ಶಾಸಕ ಸಂಸ್ಕೃತಿ ಮಂಜುನಾಥ್, ಹಾಸ್ಯ ಕಲಾವಿದ ಗಂಗವತಿ ಪ್ರಾಣೇಶ್, ಎಂಎಲ್ಸಿ ಎಂಚರ ಗೋವಿಂದರಾಜು, ಕೋಲಾರ ಡಿಸಿ ಅಕ್ರಂ ಪಾಷಾ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಸಂಸ್ಥಾಪಕ ಹಾಗೂ ನಿರ್ವಾಹಕ ಟ್ರಸ್ಟಿ ಆಗಿರತಕ್ಕಂತ ಶ್ರೀಯುತ ವಾದಿರಾಜ್ ಡಿವಿಜಿ ಅವರು ಅವರದೇ ಮನೆ ಅಂತ ಆ ಮನೆಯನ್ನೇ ಈಗ ಒಂದು ದೊಡ್ಡ ಶಾಲೆಯಾಗಿ ಮಾಡಿದ್ದಾರೆ ಹೊಸಾಟನ ಗ್ರೂಪ್ ಅವರು. ಹಾಗಾಗಿ ನಾನು ಬರಬೇಕು ಅನ್ನಿಸ್ತು. ಇಲ್ಲಿ ಬಂದಾಗ ನಾನು ಹೇಳಬೇಕು ಅನಿಸಿದ್ದು, ಒಂದು ವೇಳೆ ಡಿವಿಜಿ ಅವರು ನಮ್ಮ ವೀಕೆಂಡ್ ವಿತ್ ರಮೇಶ್ ಚೇರ್ ಅಲ್ಲಿ ಕೂತಿದ್ರೆ ಆ ಕಥೆಯನ್ನು ನಾನು ಹೇಗೆ ಹೇಳ್ತಿದ್ದೆ ಅನ್ನೋದನ್ನ ಕಲ್ಪಿಸ್ಕೊಂಡು ಅದರ ಮೂಲಕ ಅವರು ಹೇಳಿದಂತ ಅದ್ಭುತವಾದ ಕಗ್ಗಗಳನ್ನ ಕಥೆಗಳ ಮೂಲಕ ಅವರ ಜೀವನದ ಕಥೆಯನ್ನ ಹಂಚ್ಕೊಳ್ಳಕ್ಕೆ ಒಂದು ಅವಕಾಶ ಸಿಕ್ತು. ಅಂಡ್ ಈ ಓಸಾಟ್ ಗ್ರೂಪ್ಗೆ ಇದಕ್ಕೆ ದಾನ ಮಾಡಿದಂತಹ ದಾನಿಗಳಿಗೆ ಈಗ ಅದ್ಭುತವಾದ ಶಾಲೆಯಾಗಿ ಬಂದಿದೆಯಲ್ಲ, ಈ ಶಾಲೆಗೆ ಸಂಬಂಧಪಟ್ಟ ಎಲ್ರಿಗೂ ಅಭಿನಂದನೆಗಳು. ಡಿವಿಜಿ ಅವರು ವಿಸ್ತಾರ ನ್ಯೂಸ್ ನಿಖರ ಜನಪರ.